ನೆಲಮಂಗಲದಲ್ಲಿ ದಲಿತ ನಾಯಕನ ಮೇಲೆ ಬಿಎಸ್ವೈ ಗರಂ ಆಗಿದ್ದಾರೆ. ಅನಂತಕುಮಾರ್ ಹೆಗಡೆ ಸಂವಿಧಾನ ತಿದ್ದುಪಡಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಲಮಂಗಲದಲ್ಲಿ ದಲಿತ ನಾಯಕರ ಮೇಲೆ ಬಿಎಸ್ ಯಡಿಯೂರಪ್ಪ ಫುಲ್ ಗರಂ ಆಗಿದ್ದಾರೆ. ಅನಂತಕುಮಾರ್ ಹೆಗಡೆ ಸಂವಿಧಾನ ತಿದ್ದುಪಡಿ ಹೇಳಿಕೆ ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನ ಅಲ್ಲಿನ ಸ್ಥಳೀಯ ದಲಿತರೊಬ್ಬರು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಸ್ಥಳೀಯನ ಪ್ರಶ್ನೆಗೆ ಉತ್ತರಿಸೋಕೆ ಯಡಿಯೂರಪ್ಪ ತಡಕಾಡಿದ್ದಾರೆ. ಸ್ಥಳೀಯ ಪ್ರಶ್ನೆಗೆ ಅನಂತಕುಮಾರ್ ಹೆಗಡೆಯಿಂದ ಲೋಕಸಭೆಯಲ್ಲಿ ಕ್ಷಮೆ ಕೇಳಿಸಿದ್ದೇವೆಲ್ಲ ಅನ್ನುವಂತಹ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಬಿಎಸ್ವೈ ಈ ಸಂದರ್ಭದಲ್ಲಿ ಕೆಂಡಾಮಂಡಲರಾಗಿದ್ದಾರೆ. ಇವತ್ತು ನೆಲಮಂಗಲದಲ್ಲಿ ಏನು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಒಂದು ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಏನು ಬಿಎಸ್ವೈ ಭಾಷಣ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ದಲಿತ ಮುಖಂಡರೊಬ್ಬರು ಪ್ರಶ್ನೆ ಮಾಡ್ತಾರೆ, ನಿಮ್ಮ ನಾಯಕರು ನಿಮ್ಮ ಕೇಂದ್ರ ಸಚಿವರು ಸಂವಿಧಾನ ಬದಲಿಸುವಂತಹ ಹೇಳಿಕೆಯನ್ನು ಕೊಡ್ತಾರೆ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಯಡಿಯೂರಪ್ಪ ವಾಪಸ್ ಉತ್ತರ ಕೊಡೋಕೆ ತಡಕಾಡಿದ್ದಾರೆ. ಆ ಬಗ್ಗೆ ಲೋಕಸಭೆಯಲ್ಲಿ ನಾವು ಕ್ಷಮೆಯನ್ನ ಕೇಳಿಸ್ತೇವೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಬಿಎಸ್ವೈ ಕೊಟ್ಟಿದ್ದಾರೆ. ಒಟ್ಟಾರೆ ಇವತ್ತು ದಲಿತ ನಾಯಕರ ಮೇಲೆ ಬಿಎಸ್ವೈ ಗರಂ ಆಗಿದ್ದರು. ಸ್ಥಳೀಯನ ಪ್ರಶ್ನೆಗೆ ಉತ್ತರ ಕೊಡೋಕೆ ಬಿಎಸ್ವೈ ತಡಕಾಡಿದ್ದಾರೆ. ಹಾಗೆ ಸಂವಿಧಾನ ಬದಲಿಸುವಂತಹ ಹೇಳಿಕೆಯನ್ನ ಕೊಡೋದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನ ಅಲ್ಲಿಯ ಸ್ಥಳೀಯ ದಲಿತ ನಾಯಕರೊಬ್ಬರು ಪ್ರಶ್ನೆ ಮಾಡ್ತಾರೆ. ಆದರೆ ಆ ಪ್ರಶ್ನೆ ಮಾಡಿದ ಕೂಡಲೇ ಬಿಎಸ್ವೈ ಫುಲ್ ಗರಂ ಆಗ್ತಾರೆ. ಈಗಾಗಲೇ ನಾವು ಲೋಕಸಭೆಯಲ್ಲಿ ಕ್ಷಮೆಯನ್ನ ಕೇಳಿಸಿದ್ದೇವೆ ಮತ್ತು ಕೇಳಿಸ್ತೇವೆ ಅನ್ನುವಂಥ ಉತ್ತರವನ್ನು ಬಿಎಸ್ವೈ ಕೊಟ್ಟಿದ್ದಾರೆ. ನಾವು ನೆಲಮಂಗಲದ ಒಂದು ಬೆಳಗ್ಗೆ ಒಂದು ನೋಡ್ತಾ ಇದ್ವಿ ಸ್ಟೋರಿನ. ಆ ಸಂದರ್ಭದಲ್ಲಿ ಅಲ್ಲಿ ಮಾಜಿ ಬಿಜೆಪಿಯ ಶಾಸಕನಿಗೂ ಕೂಡ ಅಲ್ಲಿ ಮಂಗಳಾರತಿ ಎದ್ದಿತ್ತು. ಈಗ ಬಿಎಸ್ವೈಗೂ ಕೂಡ ಇರಿಸು ಮುರುಸು ಉಂಟಾಗಿದೆ. ನೆಲಮಂಗಲದಲ್ಲಿ ಇವತ್ತು ಏನು ಅಂಬೇಡ್ಕರ್ ಜಯಂತಿಯವರ ಒಂದು ವೇದಿಕೆಯನ್ನು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಆ ಸಂದರ್ಭದಲ್ಲಿ ಸ್ಥಳೀಯ ದಲಿತ ನಾಯಕರೊಬ್ಬರು ಪ್ರಶ್ನೆ ಮಾಡ್ತಾರೆ, ನಿಮ್ಮ ಸಚಿವರೇನಿದ್ದಾರೆ ಸಂವಿಧಾನ ಬದಲಿಸುವಂತಹ ಹೇಳಿಕೆಯನ್ನು ಕೊಡ್ತಾರೆ, ಇದೆಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಬಿಎಸ್ವೈ ಗರಂ ಆಗ್ತಾರೆ. ನಾನು ಹೇಳ್ತೀನಿ ಕೇಳೋಣ, ಒಂದ್ ನಿಮಿಷ ಕೇಳಿ, ನನ್ನ ಮಾತಾರು ಕೇಳ್ತಿಯಲ್ಲ ನೀನು, ನಿನ್ ಪ್ರಶ್ನೆ ಕೇಳಿದೆ ಉತ್ತರ ಬಿಡು. ಏ ಬಿಡಣ್ಣ, ಪೊಲೀಸ್ ತರ ಬಿಡಿ ಅಣ್ಣ, ಬಿಡಪ್ಪ. ಏ ತಮ್ಮ, ನಿನ್ ಹೆಸರೇನಣ್ಣ? ಆಂಜನಮೂರ್ತಿ ಅವರೇ, ಒಂದು ಕೇಳಪ್ಪ ನನ್ನ ಮಾತನ್ನ. ಆಂಜನಮೂರ್ತಿ ಅವರೇ, ಯಾರು ಭಾರತ ಕೊಟ್ಟಂತ ಮಹತ್ವವಾದಂತ ಸಂವಿಧಾನವನ್ನ ತಿದ್ದುಪಡಿ ಲೋಕಸಭೆಯಲ್ಲಿ ಅನೇಕ ಸಾರಿ ಆಗಿದೆ ಹೊರತು ಬೇರೆ ರೀತಿ ಕಲ್ಪನೆ ಕೊಡುವಂತಹದ್ದು ಯಾರೇ ಮಾಡಿರಲಿ, ಅನಂತಕುಮಾರ್ ಮಾಡಿರಲಿ, ಮತ್ತೊಬ್ಬ ಮಾಡಿರಲಿ, ಅದರ ಕ್ಷಮೆ ಅಪರಾಧ, ಇದನ್ನ ಕ್ಷಮಿಸೋದಿಲ್ಲ. ಕ್ಷಮೆಯನ್ನು ಸಹ ಕೇಳೋದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ನಾನು ಇಷ್ಟೇ ಹೇಳಕ್ಕೆ ಇಚ್ಛೆ ಪಡುವಂತಹದ್ದು, ಈ ಸಂವಿಧಾನ ಇಡೀ ಪ್ರಪಂಚದಲ್ಲೇ ಅತ್ಯಂತ ಉತ್ತಮವಾದಂತಹ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟೆಲ್ಲ ಮಾಡ್ದು ಅಂತ ಹೇಳ್ತಿರಲ್ಲ, ಸಂವಿಧಾನ ತಿದ್ದುಪಡಿ ಮಾಡಬೇಕು ಅಂತ ಓಟ ಇದ್ದೀರಲ್ಲ, ಹೆಂಗಿದು? ನಾನು ಹೇಳ್ತೀನಿ ಕೇಳೋಣ, ಒಂದ್ ನಿಮಿಷ ಕೇಳಿ, ನನ್ನ ಮಾತಾರು ಕೇಳ್ತಿಯಲ್ಲ ನೀನು, ನಿನ್ ಪ್ರಶ್ನೆ ಕೇಳಿದೆ ಉತ್ತರ ಬಿಡು. ಏ ಬಿಡಣ್ಣ, ಪೊಲೀಸ್ ತರ ಬಿಡಿ ಅಣ್ಣ, ಬಿಡಪ್ಪ. ಏ ತಮ್ಮ, ನಿನ್ ಹೆಸರೇನಣ್ಣ?